about humanity. ಕರೋನಾ ಸಂಕಷ್ಟದ ಸಂದರ್ಭದಲ್ಲಿ ಈ ಒಂದು ಆಹಾರ ಕಿಟ್ ವಿತರಣಾ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರ. ಇವತ್ತು ಏನು ಈ ಕರೋನಾ ಮಹಾಮಾರಿಯಿಂದ ವಿಶ್ವವೇ ಸಂಕಷ್ಟದಲ್ಲಿ ಇರಬೇಕಾಗ್ತಂದ್ರೆ ಈ ನಮ್ಮ ಕಿರುತೆರೆ ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಪೋಷಕ ನಟ ನಟಿಯರಿಗೆ ಶೂಟಿಂಗ್ ಇಲ್ದಿರ ಏನು ಒಂದು 47, 50, 52 ತಿಂಗಳಾಗ್ತಾ ಇದೆ, ಅವರಿಗೆ ಶೂಟಿಂಗ್ಸ್ ಇಲ್ಲ, ಭಾರಿ ಬದುಕಲಿಕ್ಕೆ ಭಾರಿ ಕಷ್ಟ ಆಗ್ತಾ ಇದೆ. ಅವರು ಸಂಘದವ್ರು ಬಂದು ನಮ್ಮನ್ನು ಕೇಳ್ಕೊಂಡ್ರು. ಕೇಳಿದ್ದಕ್ಕೆ ನಾವು ಆಯಿತು ಅಂದ್ಬಿಟ್ಟು ಅವ್ರು ಏನು ಮೆಂಬರ್ ಇದ್ದಾರೆ, 200-250 ಜನ ಮೆಂಬರ್ ಇದ್ದಾರೆ, ಅಷ್ಟು ಜನಕ್ಕೂ ನಾವು ಕಿಟ್ ವಿತರಣೆ ಮಾಡ್ತಾಯಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಇನ್ನು ಯಾರು ಇನ್ನು ಎಷ್ಟು ಜನ ಕೇಳ್ತಾರೋ ಅದು ಕೊಡೋಕ್ಕೆ ನಾವು ರೆಡಿ ಮಾಡ್ಕೊತಾ ಇದ್ದೀವಿ ಸರ್. ಯಾವುದೇ ಸಂಕಷ್ಟ ಇರಲಿ ಅವರಿಗೆ ನಾವು ಮುಂದೆ ನಿಂತ್ಕೊಂಡು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ನಾನು ಕೇಳ್ಕೊಳ್ತೇವೆ. ಕೋವಿಡಿಂದ 2ನೇ ಅಲೆಗೆ, 3ನೇ ಅಲೆ, 4ನೇ ಅಲೆ, ಈ ರೀತಿ ಒಂದೊಂದು ಅಲೆಗಳಿಗೆ ಒಂದೊಂದು ರೀತಿಯಾಗಿ ಜನರು ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಆದಂಥ ಒಂದು ಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಕೆಲವೊಬ್ಬರು ಹೇಳ್ಕೊಳ್ತಾ ಇದ್ದಾರೆ, ಕೆಲವೊಬ್ರು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ತೆರೆಯ ಮೇಲೆ ನಮ್ಮನ್ನೆಲ್ಲ ಮನರಂಜನೆ ಮಾಡುವಂಥ ಪೋಷಕ ನಟರಾಗಿರ್ಬೋದು, ನಮಗೆ ಹಿತೈಷಿಗಳಾಗಿ ಪೋಷಕ ನಟರ ಪಾತ್ರದಲ್ಲಿ ನಮಗೆಲ್ಲ ಸಂದೇಶವನ್ನು ಕೊಡುವಂಥ ಪೋಷಕ ನಟರು, ಅಂಥ ಕುಟುಂಬಗಳು ಇವತ್ತಿನ ದಿವಸ ತುಂಬ ಸಂಕಷ್ಟದಲ್ಲಿದ್ದಾವೆ. ಅಂಥ ಸಂಕಷ್ಟದಲ್ಲಿರೋಂಥ ಕುಟುಂಬಗಳಿಗೆ ನೆರವಿನ ಹಸ್ತ ಸಾಚೋದಕ್ಕಾಗಿ ನಮ್ಮ ಪ್ಯಾಟ್ರಿಕ್ ಸರ್ ಅವ್ರ ನೇತೃತ್ವದಲ್ಲಿ ಒಂದು ನಾವೇನಾದರೂ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಳ್ತಿರುವಾಗಲೇ ಅವ್ರ ಕಡೆಯಿಂದನೂ ನಮಗೆ ಈ ರೀತಿ ಏನಾದರೂ ಒಂದು ಸಹಾಯ ಮಾಡಿ ಇಷ್ಟೊಂದು ಕುಟುಂಬಗಳಿದ್ದಾವೆ ಅಂತ ಹೇಳಿದಾಗ ಆ ಕುಟುಂಬಗಳಿಗೆ ಒಂದು ಆಹಾರ ಕಿಟ್ಟನ್ನು ಕೊಡುವಂಥದ್ದು ಒಂದು ಇವತ್ತಿನ ದಿವಸ ಕಾರ್ಯಕ್ರಮ ಮಾಡ್ಕೊಂಡಾಗ ಅಷ್ಟೆಲ್ಲ ಜನರು ಬಂದಾಗ ಅವ್ರ ತೆರೆ ಮೇಲೆ ನೋಡ್ತಿದ್ವಿ. ಅವ್ರನ್ನೆಲ್ಲ ಇವತ್ತು ನೋಡಿದಾಗ ಅವ್ರು ನಿಜವಾಗೂ ಎದುರಿಸ್ತಿರುವಂಥ ಪರಿಸ್ಥಿತಿನ ನಿಜವಾಗ್ಲೂ ಇದ್ರ ಬಗ್ಗೆ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಗಮನ ಹರಿಸಿ ಅವ್ರಿಗೆ ಏನು ಬೇಕಾದಂಥ ಒಂದು ಸಹಾಯನ ಮಾಡಬೇಕು. ಅದೇ ರೀತಿ ನಮ್ಮ ಪ್ಯಾಟ್ರಿಕ್ ಸರ್ ಅವ್ರ ನೇತೃತ್ವದಲ್ಲಿ ಏನು ಸಹಾಯ ಮಾಡೋದಕ್ಕೆ ನಾವೆಲ್ಲ ತಯಾರಾಗಿದ್ವಿ. ಮುಂದಿನ ದಿವಸಗಳಲ್ಲಿ ಇಂಥ ಯಾವುದೇ ಕಷ್ಟಗಳು ಬಂದರೆ ನಾವು ಅವ್ರ ಜೊತೆಗೆ ಇರ್ತೀವಿ ಅನ್ನೋಂಥ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದೀವಿ. ತುಂಬ ಸಹಾಯ ಆಗಿದೆ. ಯಾಕೆಂತಂದರೆ ಎಲ್ಲರ ಥರ ಕಷ್ಟ ಹೇಳ್ಕೊಳಕ್ಕಾಗಲ್ಲ. ಇದು ಕಷ್ಟನ ಅವರೇ ಅರ್ಥ ಮಾಡಿಕೊಂಡು ಸಹಾಯ ಮಾಡೋದಂತ ಇದು ದೊಡ್ಡ ಗುಣ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಅರೇಂಜ್ಮೆಂಟ್ ಎಲ್ಲ ಇದೇ ರೀತಿ ಅವರು ಮುಂದಕ್ಕೂ ಸಹಾಯ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಕೇಬಲ್ ಟಿವಿ ಪ್ಯಾಟ್ರಿಕ್ ರಾಜು ಅವರಿಗೆ ಧನ್ಯವಾದಗಳು. ನಮ್ಮ ಪೋಷಕ ಕಲಾವಿದರ ಸಂಘದ ಸದಸ್ಯರುಗಳೆಲ್ಲರಿಗೂ, ಈ ಕೊರೋನಾ ಕಷ್ಟದಲ್ಲಿರುವ ಸಂಕಷ್ಟದಲ್ಲಿರುವ ಎಲ್ಲ ಕಲಾವಿದರಿಗೂ ಕಿಟ್ ವಿತರಣೆ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಕಲಾವಿದರ ಪರವಾಗಿ ಧನ್ಯವಾದಗಳು. ಹಸುವನ್ನು ನೀಗಿಸಿದ್ದಾರೆ. ಯಾಕಂದರೆ ಇವತ್ತು ಕೊರೋನಾ ಕಾಲದಲ್ಲಿ ಕೂಡ ಇಂಥ ಒಂದು ಆನೆಗಳಿದ್ದಾರೆ ಅಂತಲೇ ನಮ್ಮ ಕಲಾವಿದರಿಗೆ ಒಂಚೂರು ಎಲ್ಲ ನೆಮ್ಮದಿ ಸಿಗ್ತಾ ಇದೆ. ಹಾಗಾಗಿ ಸದಾ ಅವರಿಗೆ ದೇವರು ದಾನ ಮಾಡುವಂಥ ಶಕ್ತಿ ಕೊಡಲಿ, ಆಯುಷ್ಯ, ಆರೋಗ್ಯ, ಭಾಗ್ಯ, ಕೀರ್ತಿ, ಸಂಪತ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಅನ್ನದಾನ ಪ್ರಭು ಅಂತ ಹೇಳ್ಕೋಬೇಕಾದ್ರೆ ನಮ್ಮ ಪ್ಯಾಟ್ರಿಕ್ ರಾಜು ಸರ್ ಅವರು. ಯಾಕಂದರೆ ಎಲ್ಲ ಕಲಾವಿದರು 3-4 ಅಂದರೆ ಹೆಚ್ಚು ಕಡಿಮೆ ಒಂದು ವರ್ಷದ ಮೇಲಾಗೋಯ್ತು ದುಡಿಯೋಕ್ಕೆ ಹೋಗಿ. ಅವರಿಗೆ ನಮ್ಮ ಆಡುಗೋಡಿ ರಾಜು ಅವರು ಹೋಗಿ ಕೇಳ್ಕೊಂಡ್ರು. ಯಾಕಂದರೆ ನಾನು ಅವ್ರ ಹತ್ರ ಕೇಳೋಕ್ಕೆ ಸ್ವಲ್ಪ ಇರ್ಸು ಮುರ್ಸು ಅಂದರೆ ಹೋದರೆ ಏನು ಅನ್ಬೋದು, ಅವ್ರ ಟೆನ್ಷನಲ್ಲಿ ಅವ್ರು ಇರ್ತಾರೆ. ಆದರೆ ಒಳ್ಳೆ ಮನುಷ್ಯರು, ಅವ್ರ ಟೆನ್ಷನಲ್ಲಿ ಅವ್ರು ಇರ್ತಾರೆ. ಏನಪ್ಪ ಏನಂತಾರ ಅಂತ ರಾಜುವ್ರನ್ನ ಬಿಟ್ಟೆ ಮೊದಲು ದೇವ್ರ ಹತ್ರಕ್ಕೆ ಹೋಗ್ಬೇಕು, ಮೊದಲು ಪೂಜಾರಿ ನೋಡ್ಕೊಂಡು ಹೋಗಬೇಕು ಅಂದಾಗೆ ನಮ್ಮ ರಾಜುವರು ಅಂತ ಬಿಟ್ಟು ರಾಜುವ್ರೋಗಿ ಅಣ್ಣವ್ರ ಹತ್ರ ಪರ್ಮಿಷನ್ ತೊಗೊಂಡ್ರು. ಆಮೇಲೆ ಹೀಗೆ ಹೋಗ್ತಾ ಆಮೇಲೆ ನಮ್ಮ ಹೇಮಂತವರು, ಆಮೇಲೆ ಹಾಗೆ ನಮ್ಮ ಪರಮೇಶ್ವರ್, ಹಿಂಗೆ ಚೈನ್ ಲಿಂಕಾಗೆ ಹೋಗಿ ಕೊನೆಗೆ ದೇವ್ರ ಹತ್ರನೇ ವರ ತೊಗೊಂಡ್ಬಿಟ್ಟು ನಾವು ಏನಪ್ಪ ಎಷ್ಟು ಜನ ಇದೆ ಆಡುಗೋಡಿ ಶ್ರೀನಿವಾಸರೇ ಅಂದರೆ ಅವರು ಸರ್ ಏನು ಹೇಳಿದ್ರು, ನೋಡಪ್ಪ ಯಾವುದಕ್ಕೂ ನಿಮ್ಮ ಸಂಘದಲ್ಲಿ ಏನು ಅಂದರೆ ಈ ಸಂಘಕ್ಕೆ ನಾನು ಕಾರ್ಯದರ್ಶಿ, ಪೋಷಕ ಕಲಾವಿದರ ಸಂಘಕ್ಕೆ ಕಾರ್ಯದರ್ಶಿಯಾಗಿ ನನ್ನ ಭಾರಿ ಜಯಮತದಿಂದ ಗೆಲ್ಲಿಸಿದ್ರು. ಅದಕ್ಕೆ ಇವಾಗ ನಾನು ಇಡೀ ಕರ್ನಾಟಕಕ್ಕೆ ಜನರಲ್ ಸೆಕ್ರೆಟ್ರಿ, ದಿಂಗ್ರಿ ನಾಗರಾಜ್ ಅವರು ಪ್ರೆಸಿಡೆಂಟು, ಅದು ಎಲ್ಲ ಇಂಥವ್ರು ನಮ್ಮ ಆಡುಗೋಡಿಯವರು ನನಗೆ ಬ್ಯಾಕ್ ಬೋನ್. ಅದಕ್ಕೆ ಆಡುಗೋಡಿ ಶ್ರೀನಿವಾಸ್ ಅಂತಲೇ ಇಟ್ಕೊಂಡಿದ್ದೀನಿ.